ನಮಸ್ಕಾರ ವೀಕ್ಷಕರೇ ನಾಳೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬಹಳ ವಿಶೇಷವಾದ ಬುಧವಾರ ಜೊತೆಗೆ ನಾಳೆ ಯುಗಾದಿ ಹಬ್ಬ ಕೂಡ ಇದೆ ನಾಳೆಯಿಂದ ಕುಬೇರ ದೇವನ ಆಶೀರ್ವಾದ ಅನುಗ್ರಹದಿಂದ ಈ ರಾಶಿಯವರಿಗೆ ಗಜಕೇಸರ್ ಯೋಗ ಶುರುವಾಗಿ ಬೇಡ ಸಾಕು ಅನ್ನೋಷ್ಟು ದುಡ್ಡಿನ ಆಗಮನವಾಗುತ್ತೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಕುಬೇರ ದೇವನ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶ್ರೀ ಸಾಹಿ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಮಚಂದ್ರ ಭಟ್ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ಸತಿಪತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲದಾ ಬಾಧೆ ಸಂತಾನ ಭಾಗ್ಯ ಬದುಕಿ ಯೋಗ ಶತ್ರು ನಾಶ ಅತ್ತೆಸುಸೆ ಕಿರಿಕಿರಿ ವ್ಯಾಪಾರಾಭಿವೃದ್ದಿ ಹಾಗೂ ಆಸ್ತಿ ವಿಚಾರ ಸ್ತ್ರೀ ಪುರುಷ ವಶೀಕರಣ ಇನ್ನಿತರ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇವಲ ಒಂಬತ್ತು ಗಂಟೆಗಳಲ್ಲಿ ನೂರರಷ್ಟು ಪರಿಹಾರ ಶತಸಿದ್ಧ ಶತ್ರು ನಾಶ ಮಾಟ ಮಂತ್ರ ಸ್ತ್ರೀ ಪುರುಷ ವಶೀಕರಣಕ್ಕಾಗಿ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಮಾಡ್ತಾರೆ ಈ ರಾಶಿಯವರ ಜೀವನ ನಾಳೆಯಿಂದ ಸಂಪೂರ್ಣವಾಗಿ ಬದಲಾಗಲಿದೆ ಇನ್ನು ಉದ್ಯಮಿಗಳಿಗೆ ಹಿರಿಯರ ಕಡೆಯಿಂದ ಪ್ರಶಂಸೆ ಪಡೆಯುತ್ತೀರಾ ಹಾಗೂ ಆರ್ಥಿಕವಾಗಿ ಕೂಡ ಅನುಕೂಲತೆಗಳು ಕಂಡು ಬರುತ್ತೆ ಇಂದು ನಾಳೆಯಿಂದ ಆದಾಯದ ಮೂಲಗಳು ಕೂಡ ಹೆಚ್ಚಾಗಲಿದೆ ಸಂಬಳಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸಮಯದಿಂದ ನಿಮ್ಮ ಬಳಿ ಹೆಚ್ಚು ಹಣಕಾಸು ಇರುತ್ತೆ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿಕೊಳ್ಳಿ ಅನವಶ್ಯಕವಾಗಿ ಖರ್ಚು ಮಾಡಬೇಡಿ ಈ ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಅದರಲ್ಲಿ ಉತ್ತಮ ಲಾಭವನ್ನ ಪಡೆಯಲಿದ್ದಾರೆ ಅಲ್ಲದೆ ಇವರು ರಾಜಕೀಯಕ್ಕೆ ಹೋಗೋ ಆಸೆ ಇದ್ರೆ ಇನ್ನೂ ಉತ್ತಮವಾದ ಸಮಯ ಎನ್ನಬಹುದು ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವವರಿಗೂ ಸಹ ಒಳ್ಳೆ ಕಾಲ ಕೂಡಿ ಬರ್ತಾ ಇದೆ ಈ ಸಮಯದಿಂದ ನಿಮ್ಮ ಬಳಿ ಹೆಚ್ಚು ಹಣಕಾಸು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿಕೊಳ್ಳಿ ಅನವಶ್ಯಕವಾಗಿ ಖರ್ಚು ಮಾಡಬೇಡಿ ನಿಮ್ಮ ಇಷ್ಟಾರ್ಥಗಳು ಬೇಡಿಕೆಗಳು ಈಡೇರುತ್ತೆ ಆಸೆಗಳು ಕಾರ್ಯರೂಪಕ್ಕೆ ಬರುತ್ತೆ ನಮ್ಮ ಸಮಸ್ಯೆಗಳು ನಿವಾರಣೆಯಾಗತ್ತೆ ಆರೋಗ್ಯ ವಿಚಾರದಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತೆ ಇನ್ನು ಮನೆಯಲ್ಲಿ ಹಿರಿಯರೊಂದಿಗೆ ಜಗಳಗಳು ನಡೀತಾ ಇದ್ರೆ ಅದು ದೂರಾಗಿ ಬಿಡತ್ತೆ ಕುಟುಂಬದ ಸದಸ್ಯರ ನಡುವೆ ಒಂದು ಬಾಂಧವ್ಯ ಏರ್ಪಡುತ್ತೆ ಯೋಗ ಯೋಗದ ನಿರೀಕ್ಷೆಯಲ್ಲಿರುವವರಿಗೆ ಕೂಡ ಒಳ್ಳೆಯ ಅವಕಾಶಗಳು ಸಿಗುತ್ತೆ ನಿಮ್ಮ ದಿನದ ಪ್ರಯತ್ನ ಹೀಗೆ ಮುಂದುವರಲಿ ಮುಂದೆ ದಿನ ಮುಂದೊಂದು ದಿನ ಅದು ಹೆಚ್ಚಿನ ಪ್ರತಿಫಲವನ್ನ ನಿಮಗೆ ತಂದು ಕೊಡುತ್ತೆ ಮನೆಯಲ್ಲಿ ಯಾವುದೇ ಋಣಾತ್ಮಕ ಶಕ್ತಿ ಇದ್ದರೂ ಕೂಡ ನಾಳೆಯ ಹಬ್ಬದ ನಂತರ ಎಲ್ಲವೂ ತೊಲಗಿ ಹೋಗುತ್ತೆ ಇನ್ನು ಇಷ್ಟೆಲ್ಲ ಲಾಭವನ್ನು ನಾಳೆಯಿಂದ ಕುಬೇರ ದೇವನ ಆಶೀರ್ವಾದದಿಂದ ಪಡಿತಾ ಇರುವಂಥ ರಾಶಿಗಳು ಯಾವುದು ಅಂತ ನೋಡೋದಾದರೆ ವೃಷಭ ರಾಶಿ ಮಿಥುನ ರಾಶಿ ಕಟಕ ರಾಶಿ ಸಿಂಹರಾಶಿ ಕನ್ಯಾ ರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಎದುರು ಇಲ್ಲದೇ ಇದ್ರೂ ಭಕ್ತಿಯಿಂದ ಓಂ ಕುಬೇರ ದೇವ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ